ಜೆಡಿಎಸ್ ನಲ್ಲಿದ್ದಾರೆ, ಬಿಜೆಪಿ ನಲ್ಲಿದ್ದಾರೆ. ಆತ್ಮಸಾಕ್ಷಿಗೆ ಮತ ಹಾಕೋರು ಅದೆಲ್ಲ ಇಲ್ಲಿ ಹೇಳಕ್ಕಾಗತ್ತ? ಯಾರು ಹಾಕ್ತೀವಿ ಅಂತ ಹೇಳವ್ರೆ, ಯಾರು ಹಾಕಲ್ಲ ಅಂತ ಇವೆಲ್ಲ ಹೇಳಕ್ಕಾಗಲ್ಲ. ಇವೆಲ್ಲ ಈಗ ನಾವು ತಳಪ್ಪ ಅವ್ರು ಹೇಳಿದ್ರಲ್ಲ, ನಾವ್ ಎಷ್ಟು ಜನ ಇದ್ದೋಪ್ಪ ಎಂಎಲ್ಎಗಳು, ಅವ್ರು ಎಷ್ಟು ಜನ ಇದ್ರು? ಮತ್ತೆ ನಾವು ಸಪೋರ್ಟ್ ಮಾಡಿಲ್ಲ, ಅವ್ರು ಮುಖ್ಯಮಂತ್ರಿ ಮಾಡಿರ್ಲಿಲ್ವ? ಈಗ 32 ಇದ್ದೀವಿ ನಾವು ಅಂತಂದ್ರೆ ಏನಪ್ಪ? ನಾವೇ ಹೋಗಿದ ನಿಜ ಅಪ್ಪ ಮರಯ್ಯ, ನಾವೇ ಕೇಳಿದ ನಿಜ. ಯಾಕಂದ್ರೆ ಬಿಜೆಪಿ ಬರಬಾರದು ಅಂತ ಅಲ್ವಾ? ನಾವ್ಗಂದ್ರೆ ನಾವು ಓದೋ ಅರ್ಥ, ಅದಕ್ಕೆ ನಾವು ಯಾಕೆ ಓದೋ? ನಾವೇ 80 ಜನ ಇದ್ರು ಕೂಡ ಆಯ್ತಪ್ಪ, ನೀವೇ ಹಾಕಿರಿ, ನಾವು ಸಪೋರ್ಟ್ ಮಾಡ್ತೀವಿ, ಬಿಜೆಪಿ ಬರೋದು ಬೇಡ ಅಂತ ಹೇಳಿದ. ಅದಕ್ಕೆ ಜೆಡಿಎಸ್ನವ್ರು ಹೇಳಬೇಕು, ಈಗ ಒಂದಿನ ಮುಂಚಿತವಾಗಿ ನೀವು ಹಾಕ್ಬಿಟ್ಟಿದ್ದೀರಿ ನಾಮಿನೇಷನ್, ನಾವು ಸಪೋರ್ಟ್ ಮಾಡ್ತೀವಿ, ಬಿಜೆಪಿ ಸೋಲಿಸ್ತೀವಿ ಅಂತ ಹೇಳಬೇಕು. ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಜೆಡಿಎಸ್ನವರು ಕೊನೆ ಗಳಿಗೆಯಲ್ಲಿ ಅವ್ರ ಕ್ಯಾಂಡಿಡೇಟ್ನ ವಿಡ್ರಾ ಮಾಡಿಸಿ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ.